हेलो 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 नमस्ते हरिहरराव रे। हाँ नमस्ते गुरुवे। ए टॉपिक के बा ಕೊನೆಗೂ ದಯಮಾಡಿ ನಮ್ ಕಾಲ್ ಪಿಕ್ ಮಾಡ್ಬಿಟ್ರಲ್ಲ, ತುಂಬಾ ಖುಷಿ ಗುರುವೆ. ಹೌದು, ನಿನ್ನ ಕಾಲ್ ಅನ್ನ ಪಿಕ್ ಮಾಡಿ ತಲೆ ಮೇಲೆ ಇಟ್ಕೊಂಡಿದೀನಿ ಗುರುಗಳೇ. ತುಂಬಾ ಧನ್ಯನಾದೆ ನಿಮ್ ವಾಯ್ಸ್ ಕೇಳಿ. ನಾನು ಯಾರು ಹೇಳ ಬೇಗ? ಮೈಸೂರಿಂದ ಗುರುವೆ ಗಿರಿವರ್ಧನ್. ಗುರುವೆ ಅಂದ್ರೆ ಕಾಲ್ ಮುರಿತೀನಿ ಕತ್ತೆ. ಆಯ್ತು ಆಯ್ತು, ಅಹೋರಾತ್ರ ಅಹೋರಾತ್ರ ತಪ್ಪಾಯ್ತು ಅಹೋರಾತ್ರ. ಬೇಗ ಫೋನು. ಅಯ್ಯೋ ಅಯ್ಯೋ ಅನ್ಬೇಡಿ. ಅಹೋರಾತ್ರ, ನಾನು ನಿಮ್ಮ ವಿಡಿಯೋಸ್ ಗಳೆಲ್ಲ ನೋಡ್ತಾ ಇದ್ದೆ, ತುಂಬಾ ದಿನದಿಂದ ಟ್ರೈ ಮಾಡಿದೆ, ಆಗಿಲ್ಲ. ಸದ್ಯವತ್ತು ತುಂಬಾ ದಿನ ಹೋದಕ್ ಬಂತು. ಏನಿಲ್ಲ ಅವ್ರತ್ರ, ನಾನ್ ನಿಮ್ ವಾಯ್ಸ್ ಕೇಳ್ಬೇಕಿತ್ತು. ಮತ್ತೆ ಇನ್ನೊಂದು, ನನ್ಗೆ ಒಂದ್ ಇದ್ ಬೇಕಾಗಿತ್ತಲ್ಲ ಅವ್ರತ್ರ ಅವ್ರೆ, ನಿಮ್ಮ ಕೈಯಿಂದ ಮಾಡುವಂತ ಒಂದ್ ಲಿಂಗ ಬೇಕಾಗಿತ್ತು ನಮ್ಮ ದೇವಸ್ಥಾನಕ್ಕೆ. ನೀವು ಸಾಲ ಇರೋರ್ಗೆಲ್ಲ ಕೊಡಲ್ಲ ನಾನು. ಸಾಲ ಅಂತದ್ದೇನಿಲ್ಲ ಅವ್ರತ್ರ, ಸ್ವಲ್ಪ ಇದೆಯಲ್ಲ. ಸ್ವಲ್ಪ ಇದೆಯಲ್ಲೋ ಅವ್ರತ್ರ? ಇಲ್ಲ ಅವ್ರತ್ರ, ಅದು ಮೊನ್ನೆ ಮೊನ್ನೆ ಕ್ಲಿಯರ್ ಮಾಡಿದೆ. ಯಾವ್ದು ಕಾರ್ ಲೋನ್? ಆ ಕಾರ್ ಲೋನ್ ಆಯ್ತು ಅವ್ರತ್ರ. ಯಾರಿಗೆ ಬೇಕು ಲಿಂಗ? ನನಗೆ, ನನಗೇನೆ. ಏನಕ್ಕೆ ಬೇಕು? ಪೂಜೆ ಮಾಡೋದಕ್ಕೆ. ಅವ್ರತ್ರ ಪ್ಲೀಸ್ ಪ್ಲೀಸ್, ಅದ್ ನೀವ್ ಹೇಳಿ, ನೀವ್ ಹೇಳ್ಕೊಟ್ಟಂಗೆ ಮಾಡ್ತೀನಿ. ಏನ್ ಕೆಲಸ ಮಾಡ್ತೀಯ ನೀನು? ಪೂಜೆ. ಏ ಕೆಲ್ಸ ಏನ್ ಮಾಡ್ತೀಯ ನೀನು? ಗೋ ಸಾಕ್ತೀನಿ. ಗೋವು ಸಾಕ್ತೀಯ? ಎಷ್ಟು ಗೋವಿದೆ? ಒಂದ್ 15-20. ಅದೇನ್ ಲೆಕ್ಕನೇ ಇಲ್ಲ. 15-20 ಮಧ್ಯೆ 5 ಗ್ಯಾಪ್ ಇದೆ ಕತ್ತೆ, ಕರೆಕ್ಟ್ ಆಗಿ ಹೇಳು. ಹಂಗಲ್ಲ, ಈಗ ಪುನಃ ರಾತ್ರಿ 5 ನೋಡ್ಕೊಂಡ್ ಬಂದೆ. ಚಿಕ್ಕ ಚಿಕ್ಕ ಗೋಗಳೆಲ್ಲ ಈ ಗಂಡ್ಕರುಗಳಾದ್ರೆ ಎಲ್ಲ ಮಾರ್ಬಿಡ್ತಾರೆ, ಅದಕ್ಕೋಸ್ಕರ ಅದೆಲ್ಲ ಇಷ್ಟ ಆಗ್ಲಿಲ್ಲ ನಂಗೆ. ಅದಕ್ಕೆ ಅದನ್ನೆಲ್ಲ ಸೇಫ್ ಮಾಡೋಣ ಅಂತ ರಾತ್ರಿ ನೋಡ್ಕೊಂಡ್ ಬಂದೆ. ಅದು ಸೇರಿ 20 ಆಗತ್ತೆ, ಈಗ 15. ಅವ್ರು ಇನ್ನೂ ಕೊಟ್ಟಿಲ್ಲ. ಸಂಪಾದನೆ ಏನದು? ಹಸುಗಳಿದಾವಲ್ಲ, ಅವ ಹಾಲ್ ಕರೀತಾವಲ್ಲ. ಆದ್ರೂ ಏನ್ ಸಂಪಾದನೆ? ದುಡ್ಡು ಅದು ಮಾಡತ್ತಪ್ಪ, ನಿನ್ಗೇನ್ ಉಪಯೋಗ ಇದೆ? ಅದೇ ಸಾಕಲ್ವಾ, ತೃಪ್ತಿ ಇದೆಯಲ್ಲ ನಂಗೆ, ನನ್ನಿಂದ ಅದ್ರ ಜೀವ ಉಳಿತಿದೆ ಅನ್ನೋದು. ನಿನ್ನ ಊಟ ಹೆಂಗೆ? ನನ್ನ ಊಟ ದಾಲ್ ಹಾಕ್ತಿವಲ್ಲ, ಅದೇ ಊಟ. ಮತ್ತೆ ಸ್ವಲ್ಪ ಜಮೀನಲ್ಲಿ ಬೆಳೆ ಇಳೆ ಏನಾರು ಹಾಕೊಳ್ಳೋದು, ತರಕಾರಿ. 1.75 ಇದೆ ಅವ್ರ ಹತ್ರ. ಚೆನ್ನಾಗಿ ಹಸುಗಳು ನೋಡ್ಕೋ, 40 ಹಸು ಆದ್ಮೇಲೆ ನಿಂಗೆ ಲಿಂಗ ಕೊಡ್ತೀನಿ. ಅವ್ರ ಹತ್ರ ಇವಾಗ ಆಗಲ್ವಾ? ಆಗಲ್ವಾ. ಸರಿ ಅವ್ರ ಹತ್ರ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಏನಾರು ಹೇಳಿ ಅವ್ರ ಹತ್ರ, ಪ್ಲೀಸ್ ಪ್ಲೀಸ್, ಏನಾರು ಹೇಳಿ ಅವ್ರ ಹತ್ರ, ಏನಾರು ತಿಳ್ಕೋಬೇಕು. ಅಪರೂಪಕ್ಕೆ ಸಿಕ್ಕಿದ್ದೀರಾ? ಏನಿಲ್ಲ, 40 ಹಸು ಮಾಡು, ಮತ್ತೆ ಮಾತಾಡಿ. ಹೇಗ್ ಮಾಡೋದು ಅವ್ರ ಹತ್ರ ಅವರೇ? ನೀನೇ ಹೇಳು, 20 ಹೆಂಗ್ ಮಾಡಿದ್ಯೋ ಹಂಗ 40 ಮಾಡು. ಆಗತ್ತ ಅವ್ರ ಹತ್ರ ನನ್ ಕೈಯಲ್ಲಿ? ಈಸಿ ಆಗತ್ತೆ. ನೀನ 400 ಹಸು ಇಡ್ತೀಯ, ಗೌರ್ಮೆಂಟ್ ನಿನಗೆ ಸಹಾಯ ಮಾಡುತ್ತೆ, ಕೊಟ್ಟಿಯ ಇನ್ನೇನು? ಅಯ್ಯೋ, ಅದ್ ಯಾವ್ದೋ ಸಹಾಯ ಬೇಡ ಅವ್ರ ಹತ್ರ. ನಾನ್ ಸಂಪಾದನೆ ಮಾಡ್ಬೇಕು, ನಾನ್ ತಗೋಬೇಕು, ನಾನಿಂದ ಮಾಡ್ಬೇಕು, ಹೆಲ್ಪ್ ಇಲ್ದೇನೆ ಗೌರ್ಮೆಂಟ್ ಸಹಾಯ ಮಾಡಲ್ಲ. ಗೌರ್ಮೆಂಟ್ ಹಂಗ್ ಮಾಡೋದಿಲ್ಲ, ಗೌರ್ಮೆಂಟ್ ನಿಮ್ಗೆ ಸಪೋರ್ಟಿಂಗ್ ಆಗಿರುತ್ತೆ. ಗೌರ್ಮೆಂಟ್ ಬಟ್ ನಿನಗೆ ಎಲ್ಲಾದ್ರೂ ಗೋವುಗಳಿದ್ರೆ ಎತ್ಕೊಂಡ್ ಬರೋದು, ಅನಾರ್ಥವಾಗಿರೋ ಗೋವುಗಳನ್ನ ತಗೊಳ್ಳೋದು, ಅದಕ್ಕೆಲ್ಲ ಗೌರ್ಮೆಂಟ್ ಸಹಾಯ ಮಾಡುತ್ತೆ. ಅವ್ರ ಹತ್ರ ಒಂದ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ನಿಮ್ಗೆ ಇಷ್ಟೊಂದು ಭೂಮಿ ತಾಯಿ ತರ ತಾಳ್ಮೆ, ಗೋವಿನ ತರ ತಾಳ್ಮೆ ಇದೆಯಲ್ಲ, ಇದು ಹೇಗೆ? ಎಲ್ಲಿ ತಾಳ್ಮೆ ಇದೆ? ನಾನು ಇಷ್ಟು ಬೈತಾ ಇದೀನಿ ತಾಳ್ಮೆ ಅಂತೆಲ್ಲ ಇದು? ಈಗ ನೋಡಿ, ಉದ್ದೇಶ ಪೂರ್ವಕವಾಗಿ ಕೋಪದಿಂದ ಬೈಯೋದ್ ಬೇರೆ, ಈ ಪ್ರೀತಿಯಿಂದ ಮಾತಾಡ್ತಾ ಇರೋದ್ ಬೇರೆ. ಈ ತರ ಕೋಪದಿಂದ ಬೈದ್ರೆ ಏನೋ ಅಂದ ತಕ್ಷಣ ನಮ್ಗೆ ಚೇಂಜ್ ಆಗುತ್ತೆ, ಆದ್ರೆ ನೀವೇನೇ ಬೈದ್ರು ನಮ್ಗೆ ಆತರ ಮನ್ಸ್ ಬರಲ್ವಲ್ಲ, ಇದು ಪ್ರೀತಿ ಇದು ಅಂತಾರೆ. ಏನಿಲ್ಲ, ಗೋವುಗಳ ಜೊತೆ ಇದ್ರೆ ನಿನಗೂ ಹಂಗೆ ಆಗ್ಬಿಡುತ್ತೆ. ಅಲ್ಲ ಹಂಗಾಗತ್ತೆ, ಒಪ್ಪೋತೀನಿ, ಈಗ ಇದೀನಿ ಜೊತೆಲೇನೆ, ಆದ್ರೆ ನಿಮ್ಮಲ್ಲಿ ಹೇಗೆ ಈ ತರ ಅಂತ? ಆಸೆ ಬಿಡ್ಬೇಕಾಗತ್ತೆ ಜೀವನದಲ್ಲಿ, ಅದ್ ಬೇಕು ಇದ್ ಬೇಕು ಎಂಬ ಆಸೆ ಬಿಟ್ಟಾಗ ಅವರ ಹತ್ರ ಒಂಥರ ಹ್ಯಾಪಿನೆಸ್. ನಿಮ್ ಜೊತೆ ಆಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಕೇರ್ ಮಾಡ್ತಾ ಇದೀನಿ,
ಕೇರ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಕಾಲದಲ್ಲಿ ಯಾರು ಹಿಂಗ್ ಕೇರ್ ಮಾಡೋದಕ್ಕೂ ಪುರ್ಸೊತ್ತಿರಲಿಲ್ಲ, ಮನಃಶಾಂತಿ ಇರೋದಿಲ್ಲ, ಏನೋ ಅನೇಕ ತಲೆನೋವುಗಳಿರುತ್ತೆ. ಹಿಂಗ ಏನೋ ನೋಡಿ ಕೇಳಿಸ್ತಾ ಇದೆಯಾ ಕೇರ್ ಮಾಡಿಯೋದು? ಏನ್ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗ ಆಯ್ತಾ ಅಂತಪ್ಪ. ಬುದ್ಧ ಆಗೋದಕ್ಕೆ ಕಾಡಿಗೆ ಹೋಗಿ ತಪಸ್ ಮಾಡ್ಬೇಕಾಗಿಲ್ಲ, ಇಟ್ಟಂಗಿದ್ರೆ ಸಾಕು, ದೇವ್ರು ಇಟ್ಟಂಗಿದ್ರೆ ಸಾಕು. ಸಿಕ್ಕ ಹಸುಗಳನ್ನ ಕಾಪಾಡಿದ್ರೆ, ಕಣ್ಣಿಗೆ ಕಂಡ ಗಿಡಗಳನ್ನ ಕಾಪಾಡಿದ್ರೆ ಅದೇ ಬುದ್ಧ. ಅವರತ್ರ ಇನ್ನೊಂದು ನನ್ಗೆ ಈ ಸುಮ್ನೆ ಇರ್ಬೇಕು, ಸುಮ್ನೆ ಇರ್ಬೇಕು, ಸಮಾಧಾನವಾಗಿರ್ಬೇಕು ಅಂತ ತುಂಬಾ ಆಸೆ. ಬಟ್ ಸುಮ್ನೆ ಕೂತ್ರೆ, ಕಣ್ಮುಚ್ ಕೂತ್ರೆ ಸಾಕು, ಏನೇನೋ ಯೋಚನೆ ಆಲೋಚನೆಗಳು ಇವೆಲ್ಲ ಬರ್ತಾವಲ್ಲ, ಬರಬಾರ್ದಂಗೆ ಹೇಗ್ ಮಾಡ್ಬೇಕು? ನಮಗೆ ದೇವರು ನಮ್ ಕೈಲಿ ಸೇವೆ ಮಾಡಿಸ್ಬೇಕು ಅಂತಿದ್ರೆ ನಮ್ ಕಣ್ ಮುಂದೆ ಸಿಗೋಂಗ್ ಮಾಡ್ತಾರೆ, ಅದು ನಮ್ ಮುಂದೆ ಬರೋಂಗ್ ಮಾಡ್ತಾರೆ, ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಚೆನ್ನಾಗಿರೋಂಗ್ ಮಾಡ್ತಾರೆ. ಹಂಗೆ ಒಳ್ಳೆ ಮನ್ಸ್ ಇಟ್ಕೊಂಡಿರ್ಬೇಕು, ಜಗತ್ ಲೋಕ ಕಲ್ಯಾಣಕ್ಕೋಸ್ಕರ ಥಿಂಕ್ ಮಾಡ್ತಾ ಇರ್ಬೇಕು. ಸಾಲ ಮಾಡಬಾರ್ದು, ಇನ್ನೊಬ್ಬರ ಹಣದಲ್ಲಿ ಬದುಕಬಾರ್ದು, ನಮ್ ಕಷ್ಟಾರ್ಜಿತದಲ್ಲಿ ಬದುಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಫೋನ್ ಇನ್ನೊಂದೇ ಒಂದು ಪ್ರಶ್ನೆ, ಧ್ಯಾನ ಮಾಡೋದು ಹೇಗೆ? ಅದೇನೋ ಇದ್ದಂಗಿದ್ರೆ ಇರೋದೇ ಧ್ಯಾನ. ಇವಾಗ ಹೇಗಿದ್ರೆ ಹಾಗೆ ಇರೋದು ಧ್ಯಾನ, ಅದು ತಲೆ ಕೆಡಿಸ್ಕೊಳ್ದೆ ಇರೋದೇ ಧ್ಯಾನ. ನೀವ್ ಹಂಗಿದ್ದೀರಾ ಅವ್ರ ಹತ್ರ? ಹಂಗೆ ಇದೀನಲ್ಲ, ಇಲ್ಲಾದ್ರೆ ನಾನು ಬೇರೆ ತರ ಇದೀನ ಹೇಳಿ. ಹೆಂಗ್ ಬಂದ್ರೆ ಏನ್ ಕಣ್ಣಿಗೆ ಕಂಡ್ರೆ ಹಂಗೆ ಮಾತಾಡ್ತೀನಿ. ಭಯ ಅನ್ನೋದು ಇರಬಾರ್ದು, ಅದೇ ಧ್ಯಾನ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನ ಯೋಗ ವ್ಯವಸ್ಥಿತಿ, ದಾನಂ ಧಮಸ್ಯ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ, ಇದೇ ಧ್ಯಾನ. ಅಹೋರಾತ್ರ ಅವ್ರ ಇನ್ನೊಂದೇ ಒಂದ್ ಪ್ರಶ್ನೆ, ಬೇಜಾರು ಮಾಡ್ಕೊಂಬಿಡಿ. ಅವಧೂತ ಅಂತರ ಅಂದ್ರೆ ಏನು? ಅದು ಅವಧೂತ ಅನ್ನೋ ಪದ ಹೇಗ್ ಬಂದಿದೆ ಅಂದ್ರೆ, ಅದು ಬರ್ದಿದೀನಿ ನೋಡ ಅದ್ರ ಬಗ್ಗೆ ಆರ್ಟಿಕಲ್. ಆ ಅಂದ್ರೆ ಏನು? ಆಶಾ ಪಾಶ ವಿನಿರ್ಮುಕ್ತ, ಆಶೆಗಳನ್ನ ಕೊಂದವನು ಅವಧೂತ ಅಲ್ವಾ? ಆ ವ ಅಂದ್ರೆ ಏನು, ದೂ ಅಂದ್ರೆ ಏನು, ಥ ಅಂದ್ರೆ ಏನು ಅಂತ ಅವಧೂತ ಅಂತ ಟೈಪ್ ಮಾಡಿ ಅಹೋರಾತ್ರ ಅವತ್ತು ಅದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅವಧೂತ ಅಂದ್ರೆ ಏನು ಅಂತ. ಅವರು ಅವಧೂತ ಅನ್ನೋರು ಏನ್ ಏನ್ ಎಲ್ಲಾನು ಹೇಳ್ತಾರಲ್ಲ, ಅದು ಹಿಂದಿಂದು ಮುಂದಿದ್ದೆಲ್ಲ ಅದೆಲ್ಲ ಸತ್ಯನ ಅವ್ರ ಹತ್ರ? ಏ ಅವಧೂತ ಆದವನು ಯಾರಿಗೂ ಭವಿಷ್ಯ ಹೇಳೋದಿಲ್ಲ. ಭವಿಷ್ಯ ಹೇಳಿದಾನೆ ಅಂದ್ರೆ ಅವನು ಅವಧೂತ ಅಲ್ಲ, ಮಾತೇ ಇರೋದಿಲ್ಲ. ಅವಧೂತ ಅಂದ್ರೆ ಸ್ಥಿತಪ್ರಜ್ಞ ಅಂತ ಅರ್ಥ. ಎಲ್ಲವನ್ನ ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರ್ತಾನೆ, ಕಣ್ಣು ಮುಂದೆ ಸುನಾಮಿ ಆದ್ರೂ ನಗ್ತಾ ಇರ್ತಾನೆ. ಏನು ಹೆಂಗಿದ್ರು ಅವನಿಗೆ ಏನು ಅನ್ಸೋದಿಲ್ಲ. ಒಳ್ಳೆಯವರಿಗೂ ಕೆಟ್ಟವರಿಗೂ ಇಬ್ಬರಿಗೂ ಒಂದೇ ತರ ಇರ್ತಾನೆ, ಒಂದು ಕಲ್ಲು ಬಂಡೆ ತರ, ಗುಂಡೆ ತರ, ರಿಯಾಕ್ಷನ್ ಇಲ್ಲದೆ ಇರೋನು. ಯಾರಲ್ಲಿ ಪ್ರತಿಕ್ರಿಯೆ ಇರೋದಿಲ್ವೋ ಅವನು ಅವಧೂತ. ಜಗತ್ತಿನ ಎಲ್ಲರಿಗೂ ಒಳಿತು ಬಯಸುವವನು ಅವಧೂತ. ಈ ಅವಧೂತರಿಗೇನೆ ಬಟ್ಟೆ ಈ ತರ ಅದೇ ತರ ಇರ್ಬೇಕು, ಇದೇ ತರ ಇರ್ಬೇಕು ಅನ್ನೋ ಇದು ಇರುತ್ತ ಅವ್ರ ಹತ್ರ? ಅವ್ರೇ ಹೌದು, ಅವ್ನು ಮಾತಾಡೋದಿಲ್ಲ. ಅವನಿಗೆ ಗೀತೆ ಎಲ್ಲ ಗೊತ್ತಿದ್ರು ಗೀತೆ ಹೇಳೋದಿಲ್ಲ. ಬಟ್ಟೆ ಇಲ್ದಿದ್ರು ಇರ್ತಾನೆ, ಬಟ್ಟೆ ಮೈ ಮೇಲೆ ಹಾಕಿದ್ರು ಇರ್ತಾನೆ. ಚಳಿ ಆದ್ರೂ ಅವನು ನಡಗೋದಿಲ್ಲ. ಬೇಸಿಗೆಯಲ್ಲಿ ಅವನು ತುಂಬಾ ವಿಚಲಿತನಾಗುವುದಿಲ್ಲ. ನೋಡು, ಸುಡದಂತಾದಾಗ ನೆತ್ತಿ ಬಯಲಾಗುವನಿವನು, ಅದು ಅವಧೂತ. ಬಯಲಾಗೋದು ಅವಧೂತ. ಹುಲಿಯಲ್ಲ ಹಾವು ಕಂಡಾಗ ಬಯಲಾಗುವನು. ನೀನು ಹಸುನ್ ಕಂಡ್ರೆ ಎಷ್ಟು ನಿರ್ಭಯವಾಗಿರ್ತೀಯೋ, ಹುಲಿಯನ್ ಕಂಡ್ರು ಅಷ್ಟು ನಿರ್ಭಯವಾದಾಗ ನೀನು ಅವಧೂತ ಆಗ್ತೀಯ. ಮಿತ್ರನಾದಾಗ ಶತ್ರು ಬಯಲಾಗುವನಿವನು, ಶತ್ರುವಿನಲ್ಲಿ ಮಿತ್ರತ್ವವನ್ನು ಕಾಣುವವನು ಬಯಲಾಗು. ಅವಧೂತ ಅಂದ್ರೆ ಏನ್ ಗೊತ್ತೇನೋ, ಬಯಲಾದವನು ಅಂತ ಅರ್ಥ. ಅಂದ್ರೆ ಅವನಿಗೆ ಯಾವುದೇ ಗೋಟೆಗಳಿಲ್ಲ, ಒಳಗೊಂದು ಹೊರಗೊಂದು ಇಲ್ಲ, ಇದ್ದಂಗೆ ಇರ್ತಾನ ಅವನು. ಮನ್ಸಲ್ಲಿ ಇದ್ದಂಗೆ ಮಾತಾಡ್ತಾನೆ ಅವನು, ಅಂಜಿಕೆ ಇರೋದಿಲ್ಲ ಅವನಿಗೆ. ಅವನು ಅವಮಾನ ಅನ್ಸ್ಕೊಳ್ಳೋದಿಲ್ಲ. ಅವನು ನೀನು ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಂಗೆ ಎಲ್ಲಾ ಪ್ರಾಣಿಗಳಲ್ಲೂ ಹಸುವನ್ನು ಕಾಣ್ತಾನ ಅವನು, ಅಂದ್ರೆ ಪ್ರೀತಿ ಕಾಣ್ತಾನೆ. ಅವನು ಹಾವನ್ ಕಂಡ್ರು ದ್ವೇಷಿಸೋದಿಲ್ಲ, ಯಾವುದೇ ಸೊಳ್ಳೆ ಅನ್ಕೊಂಡ್ರು ಕೊಲ್ಲೋದಿಲ್ಲ ಅವನು.
ಆದ್ರೆ ಏನ್ ತಕ್ಕಲ್ಲಿ ಬಿದ್ರೆ ಅದ್ ತಿಂತಾನೆ ಅವನು ಆಗುತ್ತೆ. ನಮ್ ಕಣ್ಣು ಕಾಣ್ತಾರ ಅವ್ರ ಹತ್ರ ಅವರೆಲ್ಲ ಈಗ ಈಗಿನ ಕಾಲಘಟ್ಟದಲ್ಲಿ ತುಂಬಾ ಕಾಣ್ತಾರೆ. ಅದು ಅವರು ಕಾಣಿಸ್ಬೇಕು ಅಂದ್ರೆ ನಮ್ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಯಾರಿಗೂ ಗೊತ್ತಾಗದಂಗೆ ಅವಧೂತರಿದ್ದಾರೆ. ಓಹೋ ಅಂತದ್ರಲ್ಲಿ ನಿಮಗ್ ಗೊತ್ತಿರೋರು ಯಾರಾದ್ರೂ ಇದಾರ ಅವ್ರ ಹತ್ರ? ನಿಮಗ್ ಗೊತ್ತಿರೋರು ಒದ್ದಾಕ್ಬಿಡ್ತೀನಿ ಕತ್ತೆ ನಾ ಹೇಳಲ್ಲ ಪ್ಲೀಸ್ ಅವ್ರ ಹತ್ರ ಪ್ಲೀಸ್ ನಾವು ಧನ್ಯರಾಗ್ತೀವಿ ಅವ್ರ ಹತ್ರ. ಸ್ವಾರ್ಥ ಏನಿಲ್ಲ ಅಂದ್ರೆ ಆಶಾಪಾಶಗಳಿಂದ ಪಾರಾದವನು ಅಂತ ಅವಧೂತದಲ್ಲಿ ಆದಿ ಮಧ್ಯೆ ಮತ್ತೆ ಅಂತ್ಯದವರೆಗೂ ಪೂರ್ಣವಾಗಿ ನಿರ್ಮಲನಾದವನು ಅವಧೂತ. ಆನಂದದಲ್ಲಿ ತಲ್ಲೀನನಾಗಿರುವವನು ಅಂದ್ರೂ ಅವಧೂತ. ಎರಡನೇದಾಗಿ ವಾ ಅವ ಇದೆಯಲ್ಲ ವಾ ಎಂಬ ಎರಡನೇ ಅಕ್ಷರಕ್ಕೆ ವಾಸನೆಯಿಂದ ಪಾರಾದವನು ಅಂತ. ನಿರಾಮಯನು ಅನವರತನು ವರ್ತಮಾನದಲ್ಲಿ ತಲ್ಲೀನನಾಗಿರುವವನು ಎಂದು ಅರ್ಥ. ಮೂರನೇದು ಧೂ ಅಂದ್ರೆ ಧೂಲಿ ಧೂಸರ ಗಾತ್ರಾಣಿ ದೂತ ಚಿತ್ತೋ ನಿರಾಮಯ ಧಾರಣಾ ಧ್ಯಾನ ನಿರ್ಮುಕ್ತೋ. ಅವನು ಧ್ಯಾನ ಕೂಡ ಮಾಡಲ್ಲ ಅಂದ್ರೆ ಧಾರಣೆ ಮಾಡೋದಿಲ್ಲ ಅವನಿಗೆ, ಹಂಗೆ ಇರ್ತಾನೆ ಅವನು, ಬದುಕೋದೇ ಒಂದು ಧ್ಯಾನ. ಧೂಕಾರ ಸಸ್ಯ ಲಕ್ಷಣ ಅಂತ ಧೂ ಎಂಬ ಮೂರನೇ ಅಕ್ಷರಕ್ಕೆ ಅವನ ದೇಹ ಧೂಳಿನಿಂದ ತುಂಬಿದ್ದರು ಅಂದ್ರೆ ಅವನ ಮೈ ಮೇಲೆಲ್ಲ ತುಂಬಾ ಧೂಳಿದ್ರು ಕೂಡ ಮನಸ್ಸು ಅಶುಚಿ ಏನಲ್ಲ, ಅವನ ಮನಸ್ಸು ಅಶುಚಿ ಅಲ್ಲ, ಕಳೆದುಕೊಂಡಿರ್ತಾನೆ ಅದನ್ನ. ಧಾರಣ ಧ್ಯಾನಗಳಿಂದ ನಿರ್ಮುಕ್ತನಾಗಿರ್ತಾನೆ ಎಂದು ಅರ್ಥ. ಹೌದು. ನಾಲ್ಕನೇದು ಸಕಾರ ಅಲ್ವಾ, ಸಕಾರ ತ ಎಂಬ ನಾಲ್ಕನೇ ಅಕ್ಷರಕ್ಕೆ ತತ್ವ ಚಿಂತನೆಯನ್ನು ಮಾಡುವವನು ಅಂತ ಅರ್ಥ. ಚಿಂತೆಯನ್ನು ಪ್ರವೃತ್ತಿಯನ್ನು ತೊರೆದವನು ಅಂತ ಅರ್ಥ. ಅಜ್ಞಾನದ ಅಹಂಕಾರದಿಂದ ಪಾರಾದವನು ಒಂದು ಅರ್ಥ. ಇದು ಅವಧೂತ ಅನ್ನೋದು ಈ ರೀತಿ ಬಂದಿರೋದು ನೋಡಿ. ಫಾರ್ ಎಕ್ಸಾಂಪಲ್ ನಾಲ್ಕನೇ ಅರ್ಥಕ್ಕೆ ಅಕ್ಷರಕ್ಕೆ ಶ್ಲೋಕ ಏನ್ ಗೊತ್ತಾ, ತತ್ವ ಚಿಂತಾ ಧೃತ ಏನ ಚಿಂತಾ ಚೇಷ್ಟಾ ವಿವರ್ಜಿತ ತಮೋಹಂಕಾರ ನಿರ್ಮುಕ್ತ ಸಕಾರಸ್ತಸ್ಯ ಲಕ್ಷಣಂ. ಮೂರನೇದು ಹೇಳಿದೆ ಅವಾಗ್ಲೆ. ಎರಡನೇದೇನಂದ್ರೆ ವಾಸನಾ ವರ್ಜಿತ ಏನ ವಕ್ತವ್ಯಂಚ ನಿರಾಮಯಂ ವರ್ತಮಾನೇಷು ವರ್ತೇತ ವಕಾರಂ ತಸ್ಯ ಲಕ್ಷಣಂ. ಇವಾಗ ಮೊದಲನೇ ಅಕ್ಷರ ಅಕಾರಕ್ಕೆ ಆಶಾಪಾಶ ವಿನಿರ್ಮುಕ್ತ ಆದಿ ಮಧ್ಯಾಂತ ನಿರ್ಮಲ ಆನಂದೇ ವರ್ತತೆ ನಿತ್ಯಂ ಅಕಾರಂ ತಸ್ಯ ಲಕ್ಷಣಂ. ಹೀಗೆ ಅವಧೂತ ಅಂದ್ರೆ ಅರ್ಥ. ಈ ಕತ್ತೆ ಕಾಲ್ ಕಟ್ ಮಾಡ್ಲ? ಅಯ್ಯೋ ಬೇಡ ಬೇಡ ಅವರೇ, ನಾ ಇದೆಲ್ಲ ಬರ್ಕಂತ ಇದ್ದೆ, ರೆಕಾರ್ಡ್ ಮಾಡ್ಕೊಂತ ಇದೀನಿ, ಅದಕ್ಕೆ ಸ್ವಲ್ಪ ಇಸಲ್ಲಿದ್ದೆ. ಈ ರೆಕಾರ್ಡ್ ಹಾಕ್ತೀನಿ ನೋಡು. ಖಂಡಿತ ಆಗ್ಬೇಕು ಅವ್ರ ಕಾಲ್ ಕಟ್ ಮಾಡ್ಲ ಅಂದ್ರೆ ಎರಡ್ ಅರ್ಥ, ನಿನ್ನ ಕಾಲ್ ಕಟ್ ಮಾಡದ ಅಥವಾ ಈ ಕಾಲ್ ಕಟ್ ಮಾಡದ? ಬೇಡ ಬೇಡ ಬೇಡ, ಯಾವ್ದು ಕಟ್ ಮಾಡ್ಬೇಡಿ. ಈ ನನ್ ಕಾಲ್ ಬೇಕಾದ್ರೆ ಕಟ್ ಮಾಡಿ, ಅದ್ರಲ್ಲಿ ಇನ್ನು ಎಲ್ಲೋ ಈ ಕೆಟ್ಟ ಕಡೆ ಆ ಕಡೆ ಈ ಕಡೆ ಎಲ್ಲೂ ಓಡಾಡಕ್ ಆಗಲ್ಲ, ನಿಮ್ದೇ ಕೂರ್ಬೋದಲ್ಲ. ಅವ್ರ ಹತ್ರ ನೀವ್ ಎಲ್ಲಾರ ಜೊತೆ 28 ನಿಮಿಷ 30 ನಿಮಿಷ ಮಾತಾಡಿದೀರಾ, ನನ್ ಜೊತೆ ಬರೀ 13 ನಿಮಿಷ. ಹಂಗಲ್ಲ, ಆಧ್ಯಾತ್ಮಕ್ಕೆ ಸಂಸಾರ ಬೇಕಾವ್ರ ಹತ್ರ ಅವ್ರೆ. ಆಯ್ತು ಇಡು ಸಾಕು ನಿನ್ನ. ಇದೊಂದೇ ಪ್ರಶ್ನೆ, ಇದೊಂದು ಇನ್ಫಾರ್ಮೇಶನ್. ಆಧ್ಯಾತ್ಮಕ್ಕೆ ಸಂಸಾರದಲ್ಲಿ ಅಂಟ್ಕೊಂಡಿರ್ಬೇಕಾ? ಆಧ್ಯಾತ್ಮಕ್ಕೆ ಸಂಸಾರ ಬೇಕಾ? ಬೇಕು ಅನ್ನೋದೇ ಸ್ವಾರ್ಥ, ಬೇಡ ಅನ್ನೋದು ಸ್ವಾರ್ಥ. ಬೇಕು ಬೇಡ ಇಲ್ಲದೆ ಇದ್ರೆ ಸಂಸಾರಿ ಆದ್ರೂ ಒಂದೇ, ಸಂತ ಆದ್ರೂ ಒಂದೇ, ಇಬ್ರು ಆಧ್ಯಾತ್ಮಿಕರು. ಬೇಕು ಬೇಡ ಇಲ್ಲದೆ ಸಂಸಾರಿ ಅಂತ ತುಕಾರಾಮ, ನಮ್ ಮುಂದೆ ಯಾವ ಸಂತಾನೂ ಇಲ್ಲ. ಬೇಕು ಬೇಡ ಕೊಂದವನಿಗೆ ಸಂಸಾರಿ ಆದ್ರೂ ಒಂದೇ, ಸಂತನಾದ್ರೂ ಒಂದೇ, ಎರಡು ಒಂದೇ. ಅದಕ್ಕೆ ನಿನ್ ಮದುವೆ ಆಗೋ ಹುಡುಗಿನ ಕೇಳು, ನಾನು ಆಧ್ಯಾತ್ಮ ಆಸಕ್ತಿ ಇದೀನಿ, ನಿನ್ ಜೊತೆ ಸೇರ್ತೀಯಾ ಇಲ್ವಾ ಅಂತ. ಹಂಗ ಆಗ್ಬೋದಾ? ಏ ಇಡಪ್ಪ, ನನ್ನ ಕತ್ತೆ ಕಾಲ್ ಮಾಡ್ತೀನಿ ನಿಂಗೆ. ಅವ್ರ ತುಂಬಾ ಮುದ್ದೆ ಮಾತಾಡಿದ್ರೆ ಧನ್ಯ. ನಾನು ಇಡುಕೊಂ ಇಡ್ಲೇಬೇಕಾ ಅವ್ರ ಹತ್ರ? ಇಡ, ನನ್ ಕೈ ಇಡಕ್ ಆಗ್ತಾ ಇಲ್ಲ ಇಲ್ಲಿ.
ಹ್ಮ್ ಸರಿ ಮಾತಾಡಿ. ಹ್ಮ್.